ನಮೋಲೇಖ ಬಜೆಟ್ 2022 1 ಗಂಟೆ 33 ನಿಮಿಷ ನಿರ್ಮಲಾ ಸೀತಾರಾಮನ್ ಮಾನ್ಯ ಹಣಕಾಸು ಸಚಿವರು ವಿತ್ತ ಸಚಿವರು ಬಜೆಟ್ ಅನ್ನು ಮಂಡನೆ ಮಾಡಿದರು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ಜೊತೆನೇ ಲೈವ್ ಜಾಯಿನ್ ಆಗಿರೋರು ಕಾಂಗ್ರೆಸ್ ನ ವಕ್ತಾರನ ಶ್ರೀ ಬ್ರಿಜೇಶ್ ಕಳಪನವರು ಬಿಜೆಪಿ ವಕ್ತಾರ ಶ್ರೀ ವಿಶ್ವನಾಥ್ ಭಟ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ಲೋಹಿತ್ ಅವರು ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ಕೂಡ ಸರ್ ವಿಶ್ವನಾಥ್ ಭಟ್ ಸರ್ ಪ್ಲೀಸ್ ಗೋ ಅಹೆಡ್ ಸರ್ ನಾನು ಉತ್ತರ ಹೇಳ್ತೀನಿ ನನಗೆ ನಾನು ಅವರು ಹೇಳಿರೋ ಅಪವಾದಗಳಿಗೆ ಉತ್ತರ ಹೇಳಕ್ಕೆ ನನಗೆ ನೀವು ಟೈಮ್ ಕೊಡಬೇಕು ಅಷ್ಟೇ ಎಷ್ಟು ಬೇಕು ಸರ್ ನಿಮ್ಮ ತರ ಕಟ್ ಮಾಡಬೇಡಿ ದಯವಿಟ್ಟು ಎಷ್ಟು ಬೇಕು ಸರ್ ಇಲ್ಲ ನನಗೆ ಜಾಸ್ತಿ ಬೇಡ ನಾನು ಇದಕ್ಕೆ ಯಾಕಂದ್ರೆ ಅಲಿಗೇಷನ್ಸ್ ಆರ್ ಸೀರಿಯಸ್ ಒಂದು ಹೇಳ್ತೀನಿ ಬಜೆಟ್ ಅಂತ ಹೇಳಿದ್ರೆ ಲಿಮಿಟೆಡ್ ಇರುವಂತ ಟ್ಯಾಕ್ಸ್ ರಿಸೋರ್ಸಸ್ ಮೇಲೆ ನಿರಂತರವಾಗಿ ಏರ್ತಾ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ನಿರಂತರವಾಗಿ ಏರ್ತಾ ಇರುವಂತ ವೆಚ್ಚವನ್ನ ಬ್ಯಾಲೆನ್ಸ್ ಮಾಡುವಂತ ಒಂದು ಟೈಟ್ ರೋಪ್ ವಾಕಿಂಗ್ ಪರಿಸ್ಥಿತಿ ನೋಡಿ ಲೆಟ್ ಮೀ ಟೆಲ್ ಯು 43% ತೆರಿಗೆ ಸಂಗ್ರಹಣೆ ಹಣ ಬಡ್ಡಿಗೆ ಹೋಗ್ತಾ ಇದೆ 2014 ರಲ್ಲಿ ಅದು ಇನ್ಫ್ಯಾಕ್ಟ್ 46% ಇತ್ತು ಅದು ಹೋದ ನಂತರದಲ್ಲಿ ಬರಿ ಬಡ್ಡಿಗೆ ಕಮಿಟೆಡ್ ಎಕ್ಸ್‌ಪೆಂಡಿಚರ್ಸ್ ಎಷ್ಟು ಇರುತ್ತೆ ಇಷ್ಟರ ಮಧ್ಯ ಪ್ರೈಮರಿ ಥಿಂಗ್ ಬೇಕಾಗಿರೋದು ಏನು ಗೊತ್ತಾ ಸರ್ ಹೂಡಿಕೆ ನಮ್ಮ ಪ್ರಶ್ನೆ ಅಲ್ಲ 85 ಕೋಟಿಗೆ ನಿಮ್ಮ ವಯಸ್ಸಿನ ಯುವ ಪೀಳಿಗೆಯ ಭವಿಷ್ಯದ ಪ್ರಶ್ನೆ ಸರ್ಕಾರ ಅದಕ್ಕೋಸ್ಕರ ಪ್ರಯಾರಿಟಿ ಲಿಮಿಟೆಡ್ ರಿಸೋರ್ಸಸ್ ಇರೋತ್ತಿಗೆ ಆದ್ಯತೆ ಯಾವುದು ಅಂತ ಕೊಟ್ಟಿದ್ದಾರೆ ಈ ದೃಷ್ಟಿಯಲ್ಲಿ ಅಲೋಕೇಟ್ ಮಾಡಿರುವಂತಹದ್ದು ಜಿಎಸ್ಟಿ ಬಗ್ಗೆ ಹೇಳ್ತಾರೆ ಜಿಎಸ್ಟಿ ಬಗ್ಗೆ ತೀರ್ಮಾನ ತಗೊಳ್ಳೋದಲ್ಲಿ ಮೋದಿ ಸರ್ಕಾರ ಅಲ್ಲ ಸರ್ ಜಿಎಸ್ಟಿ ಕೌನ್ಸಿಲ್ ಇದೆ ಅಲ್ಲಿ 2/3 ವೋಟರ್ಸ್ ಯಾರು ಅಂತ ಹೇಳಿದ್ರೆ ಸ್ಟೇಟ್ ಗವರ್ನಮೆಂಟ್ಸ್ ಅಲ್ಲೂ ಡಿಸಿಷನ್ ತಗೊಳ್ಳಬೇಕಾದ್ರೆ 75% ವೋಟ್ ಬರಬೇಕು 2/3 ಅಲ್ಲ ಅದರಿಂದ ಅದನ್ನ ಮೋದಿ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ನನಗೆ ಯಾಕೋ ಸರಿ ಅಂತ ಅನ್ಸೋದಿಲ್ಲ ನಂತರದಲ್ಲಿ ಏರ್ ಪ್ರೈವಟೈಸೇಷನ್ ಇನ್ ಬಗ್ಗೆ ಮಾತಾಡ್ತಿದ್ದಾರೆ ಏರ್ಲೈನ್ಸ್ ಬಗ್ಗೆ ಒಂದು ಡೇಟಾ ಹೇಳ್ತೀನಿ ಕೇಳಿ ಸರ್ 2004 ರಲ್ಲಿ ವಾಜಪೇಯಿ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡೋ ಹೊತ್ತಿಗೆ 100 ಕೋಟಿ ರೂಪಾಯಿ ಲಾಭ ಇತ್ತು ಸರ್ ಏರ್ ಇಂಡಿಯಾಕ್ಕೆ 100 ಕೋಟಿ 2014 ರಲ್ಲಿ ಅಧಿಕಾರ ಹಸ್ತಾಂತರ ಮಾಡೋ ಹೊತ್ತಿಗೆ 70,000 ಕೋಟಿ ರೂಪಾಯಿ ನಷ್ಟ ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ 70,000 ಕೋಟಿಗೆ ನಿಮಗೆ 8% ಅಂದ್ರೆ ವರ್ಷಕ್ಕೆ 4,500 ಕೋಟಿ ತೆರಿಗೆದಾರರು ಕೊಡುವಂತ ಹಣವನ್ನ ಈ ಒಂದು ಪ್ಲೇನ್ ಅಲ್ಲಿ ಹೋಗಿ ಏರ್ ಇಂಡಿಯಾದ ನಷ್ಟಗಳನ್ನು ತುಂಬಿಸ್ಲಿಕ್ಕೆ ಉಪಯೋಗಿಸಬೇಕಾ ನೀವು ಒಂದು ಇಂಪಾರ್ಶಿಯಲ್ ಆಗಿ ಯೋಚನೆ ಮಾಡಿ ಸರ್ ಬಿಜೆಪಿ ಹೇಳ್ತಿದ್ದಾರೆ ಅಂತ ಒಂದು ಬಯಾಸ್ ಬೇಡ ನಿಮಗೆ ಏ ನಿಮಗೆ HPCL BPCL ONGC ಗ್ಯಾಸ್ ಇಂಡಿಯಾ ಈ ರೀತಿ ಮನೋಪಲಿ ಇರುವಂತ ಒಂದು 10 15 ಸಂಸ್ಥೆಗಳನ್ನು ಬಿಟ್ರೆ 100 ಸಂಸ್ಥೆಗಳು ನಾನು ಯಾಕೆ ಇಂಟರ್ವ್ಯೂ ಮಾಡ್ತಾ ಇದೀನಿ ವಿಶ್ವನಾಥ್ ಭಟ್ ಸರ್ ರಾಜಕಾರಣ ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಜನರಿಗೆ ಇದೇನೋ ಬೇಕಪ್ಪ ಜನರು ಒಳ್ಳೇದ್ ಮಾಡಬೇಕು ಅವರ ಜೀವನದ ಮಟ್ಟವನ್ನ ಒಂದಷ್ಟು ಸುಧಾರಿಸೋ ಹಾಗೆ ಅದೇ ಮಾಡ್ತಾ ಇರೋದಲ್ವಾ ಸರ್ ಈಗ ಒಂದ್ ಹೇಳ್ತೀನಿ ಕೆಲಸ ಉದ್ಯೋಗ ಸೃಷ್ಟಿ ಮಾಡ್ತಿದ್ರೆ ವೆನಿಜುವೆಲಾ ಆಗಿದ್ ಲೆಕ್ಕ ಆಗುತ್ತೆ ವೆನಿಜುವೆಲಾ ನಿಮ್ ಸಬ್ಸಿಡಿ ಬಗ್ಗೆ ಹೇಳ್ತೀರಾ ಜನಗಳಿಗೆ ಸಬ್ಸಿಡಿ ಕೊಡ್ಬೇಕಾ ಅಥವಾ ಗಾಳ ಕೊಟ್ಟು ಮೀನ್ ಹಿಡಿಯೋ ಒಂದು ವ್ಯವಸ್ಥೆ ಹೇಳ್ಕೊಡ್ಬೇಕಾ ತಾವೇ ಯೋಚನೆ ಮಾಡಿ ವಾಟ್ ಶುಡ್ ಬಿ ಡನ್ ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ ಹೌದು 42% ರಾಜ್ಯಗಳಿಗೆ ಹೋಗುತ್ತೆ ಅಲ್ವಾ ಎಲ್ಲ ರಾಜ್ಯಗಳಿಗೂ ಹೋಗುತ್ತೆ ರಾಜ್ಯಗಳಿಗೆ ಗ್ರೋತಿಗೋಸ್ಕರ ಮ್ಯಾಸಿವ್ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ದಾರೆ ಖಾಸಗೀಕರಣದ ಬಗ್ಗೆ ಹೇಳ್ತಾರೆ ಖಾಸಗೀಕರಣ ಮಾಡಿದ್ರಿಂದ ಈ ಮಟ್ಟದಲ್ಲಿ ಇನ್ಫ್ಯಾಕ್ಟ್ ಖಾಸಗೀಕರಣದ ರುವಾರಿ ಯಾರು ಅಂತ ಹೇಳಿದ್ರೆ ಪಿವಿ ನರಸಿಂಹರಾವ್ ಅವರು ಅದು ನಾವಲ್ಲ ಬಟ್ ಸ್ಟಿಲ್ ಹೇಳ ವಂಡರ್ಫುಲ್ ಜಾಬ್ ಕ್ಲಿಯರ್ಲಿ ಹೇಳ್ತೀನಿ ಸರ್ಕಾರ ಟ್ಯಾಕ್ಸ್ ರ್ಯಾಷನಲೈಸೇಷನ್ ಸಾಕಷ್ಟು ಮಾಡಿದೆ ಅದು ಕೋಆಪರೇಟಿವ್ ಸೆಕ್ಟಾರಿಗೆ ಇರ್ಬೋದು ಸ್ಟಾರ್ಟ್ಅಪ್ಗಳಿಂದ ಉದ್ಯೋಗ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ಅಪ್ಗಳು ಸರ್ ನಂತರದಲ್ಲಿ ವಿಶ್ವನಾಥ್ ಭಟ್ ಸರ್ ಒಂದು ನಿಮಿಷ ಸರ್ ಸ್ಟಾರ್ಟ್ಅಪ್ಗಳಿಗೆ ರಿಯಾಯಿತಿ ಅಂತ ಹೇಳಿದ್ರೆ ಇನ್ನೂ ಒಂದು ವರ್ಷ ಅವ್ರಿಗೆ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ ಅಂತ ನಾವು ನಮ್ಮ ಬ್ರೇಕ್ ಅವಧಿಯಲ್ಲೂ ಕೂಡ ಅದೊಂದು ಚರ್ಚೆ ನಡೀತಾ ಇತ್ತು ಇಲ್ಲೂ ಕೂಡ ಸ್ಟುಡಿಯೋದಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ಈಗ ಯಾವುದೋ ಒಂದು ಕಂಪನಿ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗ್ರೇಟ್ ಇಟ್ ಕಾರಣ ಆದರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಸ್ಥರು ಯಾರಿದ್ದಾರೆ ಅವರಿಗೆ ಒಂದು ಮಿನಿಮಮ್ ವೇಜಸ್ ಬರಬೇಕು ಅವ್ರಿಗೆ ಅನ್ನುವ ಆಲೋಚನೆ ಮಾಡದೆ ಅವ್ರನ್ನ ಕ್ಲಾಸ್ಗೆ ತೊಗೊಂಬರಲ್ಲ ಅವ್ರು ಯಾವತ್ತೋ ಬರ್ತಾರೆ ಫೈರ್ ಮಾಡಿದ್ರೆ ಆಚೆ ಹೊರಟೋಗ್ಬಿಡ್ತಾರೆ ಅವ್ರ ಬದುಕು ಅತಂತ್ರ ಆಗೋಗುತ್ತೆ ಕನ್ಸರ್ನ್ ಇರೋದಲ್ಲಿ ಪಾಯಿಂಟ್ ಇರೋದಲ್ಲಿ ಅದನ್ನು ನೋಟ್ ಡೌನ್ ಮಾಡ್ತಿದ್ದೀವಿ ನಾವು ಅದನ್ನು ಪಾಯಿಂಟ್ ಔಟ್ ಮಾಡ್ತಿದ್ದೀವಿ ನಾವು ಇಟ್ ಇಸ್ ಎ ಗುಡ್ ಕ್ವಶನ್ ಸ್ವಿಗ್ಗಿ ಮತ್ತು ಜೊಮ್ಯಾಟೋದಲ್ಲಿ ಕೆಲಸ ಮಾಡುವಂತ ಹುಡುಗರು ಅದು ಸ್ಟಾರ್ಟ್ಅಪ್ ಕಂಪನಿ ಇವರಾಯ್ತು ಕೊಟ್ಟಿದ್ದಾರೆ ಎಕ್ಸಾಮಿಷನ್ ಆಯ್ತು ಆದ್ರೆ ಹುಡುಗರ ಭವಿಷ್ಯ ಆ ಹುಡುಗರ ಕೆಲಸ ತೆಗೆದಾಕ್ಬಿಟ್ರೆ ಇನ್ನೇನು ಇಲ್ವಾ ಅವ್ರಿಗೆ ಇಷ್ಟೇ ಸಂಬಳ ಕೊಡ್ಬೇಕು ಅಂತಿಲ್ವಾ ಇಲ್ಲ ಐ ಆಮ್ ವಿತ್ ಯು ನಾನು ಈ ಮಾತನ್ನ ಒಪ್ಕೋತೀನಿ ಇದನ್ನ ತಗೊಳ್ಬೇಕು ಸರ್ ಇದು ಪ್ರಾಮಾಣಿಕವಾಗಿರುವಂತಹ ಪ್ರಶ್ನೆ ದಯವಿಟ್ಟು ಇದನ್ನ ನಾವು ತಗೊಳ್ಬೇಕು ಐ ಅಗ್ರಿ ವಿತ್ ದಿಸ್ ಗುಡ್
ಎನಿಥಿಂಗ್ ಪ್ಲೀಸ್ ಸರ್ ಒಂದು ಎರಡು ನಿಮಿಷ ನಂಗೆ ಸಮಯ ಕೊಡಿ ಸರ್ ಒಂದು ಸೆಕೆಂಡ್ ವಿಲ್ ಕಮ್ ಬ್ಯಾಕ್ ಟು ಯು ಸರ್ ವಿಶ್ವನಾಥ್ ಬಟ್ಸ್ ಒಂದು ನಿಮಿಷ ಬರ್ತೀನಿ ಸರ್ ನನಗೆ ಒಂದೇ ನಿಮಿಷ ನಾನು ನಿಮ್ಮ ಟೈಮೇ ಕೇಳೋದಿಲ್ಲ ಓಕೆ ಮುಗಿಸಿ ನಾನು ಹೊರಟು ಹೇಳಿ ಹೇಳಿ ಇಲ್ಲ ಇರಬೇಕು ಸರ್ ನೀವು ಸೀರಿಯಸ್ ಅಲ್ಲಿ ಬಿಜೆಪಿ ಅವರು ಇರಲೇಬೇಕು ನಮ್ಮ ಜೊತೆ ಪ್ಲೀಸ್ ಗೋ ಒಂದು ನಿಮಿಷ ಕೇಳಿ ಇವರು ಶ್ರೀಮಂತರು ಶ್ರೀಮಂತರಾದರು ಅಂತ ಇವರು ಹೇಳ್ತಿದಾರಲ್ಲ 2014 ಕ್ರೆಡಿಟ್ ಸುಯಸ್ ತಮ್ಮ ಹತ್ರ ಇದೆ ತೆಗೆದು ನೋಡಿ ಗ್ಲೋಬಲ್ ವೆಲ್ತ್ ರಿಪೋರ್ಟ್ 1% ಇಂಡಿಯನ್ಸ್ ಕೈನಲ್ಲಿ ಈ ದೇಶದ 57% ಸಂಪತ್ತಿತ್ತು ಯಾರ ಕೈನಲ್ಲಿ ಹೇಳಿ ಭಾರತದ 1% ಶ್ರೀಮಂತರ ಕೈನಲ್ಲಿ ಯುಪಿಎ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡುವಾಗ 10% ಜನರ ಕೈನಲ್ಲಿ ಈ ದೇಶದ 90% ಸಂಪತ್ತಿತ್ತು ಅಂದ್ರೆ ನಾವೆಲ್ಲ ಇದೀವಲ್ಲ 130 ಕೋಟಿ 125 ಕೋಟಿ ಭಾರತೀಯರು ನಮ್ಮ ಕೈನಲ್ಲಿ ಈ ದೇಶದ ಸಂಪತ್ತು 10% ಇರಲಿಲ್ಲ ಸರ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ರಿಪೋರ್ಟ್ ತೆಗೆದು ನೋಡಿ ಅದು ಹೇಳುತ್ತೆ 62% ಗ್ರಾಮೀಣ ಭಾರತದ ಕುಟುಂಬಗಳಿಗೆ ಶೌಚಾಲಯ ಇಲ್ಲ ಅಂದ್ರೆ ಸ್ವಾತಂತ್ರ್ಯ ಬಂದು 67 ವರ್ಷದಲ್ಲಿ ಏನಾಯ್ತು ಸರ್ ಇವರು ಬಡವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೋದಿ ಸರ್ಕಾರ ಅಂತ್ಯೋದಯದ ಹೆಸರಲ್ಲಿ ಈ ಎಲ್ಲ ಅಸಮಾನತೆಯನ್ನ ತೊಡೆದು ಹಾಕುವಂತ ಇದು ಮಾಡ್ತಾ ಇದೆ ರಾಜೀವ್ ಗಾಂಧಿ ಅವರೇ ಹೇಳಿದ್ರು ನಾವು ಕೊಡೋ ದುಡ್ಡಲ್ಲಿ 15 ಪೈಸಾ ಮಾತ್ರ ಬಡವರಿಗೆ ಹೋಗುತ್ತೆ ಅಂತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಅಂತ ತೆಗೆದುಕೊಂಡು ಬಂದು ಅದು ಜನಸಾಮಾನ್ಯರಿಗೆ ರೀಚ್ ಮಾಡುವಂತ ಕೆಲಸ ಮಾಡಿರುವಂತಹದ್ದು ನರೇಂದ್ರ ಮೋದಿ ಸರ್ಕಾರ ಈ ಸೋರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ 4 ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಬೋಗಸ್ ಆಗಿತ್ತು ಸರ್ ಜಾಂಟಿನಿಟಿ ತಗೊಂಡು ಬಂದು ಅದೆಲ್ಲವುದನ್ನ ಕಿತ್ತಾಕಿದ್ದಾರೆ ಇದು ಒಂಥರ ಒಂದು ರೀತಿ ಈ ಬೇಸ್ಲೆಸ್ ಅಲಿಗೇಷನ್ಸ್ ನಾನು ಇಷ್ಟನ್ನು ಹೇಳ್ತೀನಿ ಸರ್ ಇದು ಗ್ರೋತ್ ಓರಿಯೆಂಟೆಡ್ ಬಜೆಟ್ ಯೋಚನೆ ಮಾಡಿ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಯಾವ ಕ್ರಾಂತಿ ಬರುತ್ತೆ ಅಂತ ಹೇಳಿದ್ರೆ 27,000 ಕೋಟಿ ಮೊಬೈಲ್ ಉತ್ಪಾದನೆ ಮಾಡ್ತಿದ್ದಂತಹ ಭಾರತ ಈ ವರ್ಷ 275,000 ಕೋಟಿ ಅಂದರೆ 10 ಟೈಮ್ಸ್ ಸರ್ ಯೋಚನೆ ಮಾಡಿ $8 ಬಿಲಿಯನ್ ಮೊಬೈಲನ್ನ ಇಂಪೋರ್ಟ್ ಮಾಡ್ಕೊಡ್ತಿದ್ರಿ ನಮ್ಮ ದೇಶ ಇದು ಯಾವಾಗ 2014 7 ವರ್ಷದಿಂದ ಈ ವರ್ಷ $15 ಬಿಲಿಯನ್ ಮೊಬೈಲ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಸರ್ ಇದರಲ್ಲಿ 20% ಟ್ಯಾಕ್ಸ್ ಬಂದರೂ ಯಾರಿಗೆ ಹೋಗುತ್ತೆ ಸರ್ ದುರ್ಬಲ ವರ್ಗದವರ ಏಳಿಗೆಗೋಸ್ಕರ ತಾನೇ ಬಡವರಿಗೆ ವೆನಿಜುಲಾ ತರಹ ನಾವು ನೋಟ್ ಪ್ರಿಂಟ್ ಮಾಡಿ ಕೊಟ್ಟರೆ ವೆನಿಜುಲಾಗದ ಪರಿಸ್ಥಿತಿನೇ ನಮ್ಮ ದೇಶಕ್ಕಾಗುತ್ತೆ ಈ ವಿಚಾರವನ್ನ ತಾವೆಲ್ಲ ಪ್ರಜ್ಞಾವಂತರು ಇದ್ದೀರಾ ನಿಮ್ಗೆ ಇಷ್ಟ ಹೇಳಿದ್ರೆ ಸಾಕು ಅಂತ ನಾನು ತಿಳ್ಕೊಂಡಿದ್ದೀನಿ ಬ್ರಿಜೇಶ್ ಕಳಪು ಸರ್ ಪ್ಲೀಸ್ ಗೋ ಅಹೆಡ್ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಒಂದು ನಿಮಿಷ ಇರಿ ಸರ್ ನಿಮ್ಗೆ ಕಳಿಸ್ಕೊಡ್ತೀವಿ ಒಂದು ನಿಮಿಷ ಇರಿ ಸರ್ ಪ್ಲೀಸ್ ಬ್ರಿಜೇಶ್ ಕಳಪು ಸರ್ ನೋಡಿ ಹರೀಶ್ ಅವರೇ ಇವಾಗ ನಮ್ಮ ಭಟ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಒಂದು ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಇಲ್ಲ ಇಷ್ಟೊಂದು ಲಾಸಸ್ ಎಕ್ರೂ ಆಗೋಗ್ಬಿಟ್ಟಿತ್ತು ಇಂಡಿಯಾ ಏರ್ ಇಂಡಿಯಾಗೆ ಆ ಕಾರಣದಿಂದ ಇದನ್ನು ಸೇಲ್ ಮಾಡೋದಕ್ಕೆ ಅವಶ್ಯಕತೆ ಬಂತು ಅಂತ ಹಾಗಾದರೆ ಒಂದು ಕಡೆ ನೀವು ಏರ್ ಇಂಡಿಯಾ ಸೇಲ್ ಮಾಡ್ತಾ ಇದ್ದೀರಿ ಆಯಿತಾ ದಟ್ ಈಸ್ ಅ ಗವರ್ಮೆಂಟ್ ಓನ್ಡ್ ಕಂಪನಿ ವಿಚ್ ಇಸ್ ಎನ್ ಏರ್ಲೈನ್ ಕಂಪನಿ ಬಟ್ ಅದೇ ಸೆಕ್ಟರ್ ನೀವು ದುಡ್ಡು ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಯಾಕೆ ಹಾಕ್ತಿದ್ದೀರಿ ಸ್ಪೈಸ್ ಜೆಟ್ಟಲ್ಲಿ ಆ ಪ್ರಶ್ನೆಗೆ ಇವ್ರಿಗಿನ್ನೂ ಉತ್ತರ ಕೊಡೋಕ್ಕಾಗಲಿಲ್ಲ ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ ಇವಾಗ ಏರ್ ಇಂಡಿಯಾ ನೀವು ಹೇಳಿ ಕೇಳಿ ಅದು ಹಾಗಿದ್ರೆ ಲಾಸ್ ಮೇಕಿಂಗ್ ಕಂಪನಿ ಅಂತ ನೀವು ತೀರ್ಮಾನ ಮಾಡಿದ್ರು ಕೂಡ ಸೊ ಈ ಎಲ್ಲ ಮಾರಾಟಗಳು ಯಾಕೆ ಬಿ ಜೆ ಪಿಯ ಒಂದು ಕಾಲಾವಧಿಯಲ್ಲೇ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಇವಾಗ ಬ್ಯಾಲ್ಕೋ ತಗೊಳ್ಳಿ ಅದು ವಾಜಪೇಯಿ ಅವರ ಸಂದರ್ಭದಲ್ಲಿ ಇವಾಗ ಪ್ರತಿಯೊಂದು ಡಿಸ್ಇನ್ವೆಸ್ಟ್ಮೆಂಟ್ ಆಗ್ತಿರುವಂಥದ್ದು ಮೋದಿ ಸಾಹೇಬರ ಸಂದರ್ಭದಲ್ಲಿ ಯಾಕೆ ಹೆಚ್ಚು ಡಿಸ್ಇನ್ವೆಸ್ಟ್ಮೆಂಟ್ಸ್ ಈ ದೇಶದ ಹೆಚ್ಚು ಡಿಸ್ಇನ್ವೆಸ್ಟ್ಮೆಂಟ್ಸ್ ಬರೀ ಬಿ ಜೆ ಪಿಯ ಕಾಲಾವಧಿಯಲ್ಲಿ ಆಗುತ್ತೆ 10 ವರ್ಷದಲ್ಲಿ ಯಾವ ಒಂದು ಹೊಸ ಕಂಪನಿ ಕೂಡ ಮಾರಾಟ ಆಗಿಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಟೈಮಲ್ಲಿ ಆದರೂ ಕೂಡ ಯಾವುದು ಕಂಪನಿ ಮಾರಾಟ ಆಗದೇ 15 ಕೋಟಿ ಜನರನ್ನ ಕಡು ಬಡತನದಿಂದ ಹೊರಗಡೆ ತೆಗೆದಿರುವಂತ ಸತ್ಯನೋ ಸುಳ್ಳು ಆದರೂ ಕೂಡ ಇಷ್ಟೆಲ್ಲ ಕಂಪನಿಗಳು ಮಾರಾಟ ಆಗಿ ಕೂಡ 4.6 ಕೋಟಿ ಜನ ಮಿಡಲ್ ಕ್ಲಾಸ್ ವರ್ಗದಿಂದ ಕಡು ಬಡತನಕ್ಕೆ ತಳ್ಳಿರುವಂಥದ್ದು ಮೋದಿ ಸರ್ಕಾರವೇ ಹೌದೋ ಇಲ್ವೋ ಸೊ ಇದಕ್ಕೆಲ್ಲ ಉತ್ತರ ಯಾರು ಕೊಡಬೇಕಾಗಿರೋದು ಬಜೆಟ್ ಅಲ್ಲಿ ತಾನೇ ಕೊಡಬೇಕಾಗಿರೋದು ಅದಕ್ಕೋಸ್ಕರ ಲೋಹಿತ್ ಅವರು ಹೇಳಿದಂಗೆ ನೀವು ಯಾವ ಒಂದು ಫೋಕಸ್ ಇರಬೇಕಾಗಿತ್ತು ಅಂದರೆ ಫಸ್ಟ್ ಉದ್ಯೋಗ ಎರಡನೇ ವಿಚಾರ ಈ ಉದ್ಯೋಗ ಯಾರು ಮಾಡ್ತಿದ್ದಾರೆ ಅವರಿಗೆ ಆರೋಗ್ಯದ ಅನುಕೂಲ ಎರಡನೇದು ಈ ಎಜುಕೇಷನ್ ಅನುಕೂಲ ಎರಡು ಮಾಡಿಕೊಡುವಂಥದ್ದು ಯಾಕೆಂತ ಹೇಳಿದ್ರೆ ಇವಾಗ ಜನ ತುಂಬ ತೊಂದರೆಯಲ್ಲಿದ್ದಾರೆ ಸರ್ಕಾರ ಎಕ್ಸ್ಟ್ರಾಡಿನರಿ ಪ್ರಾಫಿಟ್ ಮಾಡಿಕೊಂಡಿರೋದು ಎಲ್ಲರಿಗೂ ಗೊತ್ತಿದೆ ಈ ಪೆಟ್ರೋಲ್ ಬಾಂಡ್ಸ್ ಹೆಸರಲ್ಲಿ ಸರ್ಕಾರ ಎಕ್ಸ್ಟ್ರಾಡಿನರಿ ಪ್ರಾಫಿಟ್ ಮಾಡಿಕೊಂಡಿರೋಂಥದ್ದು ಇದರ ಡೀಸೆಲ್ ದರದಲ್ಲಿ ಅಥವಾ ಪೆಟ್ರೋಲ್ ದರದಲ್ಲಿ ಈ ಸುಮಾರು 1.5 ವರ್ಷದಿಂದ ಸುಮಾರು 42 ರೂಪಾಯಿ ಪರ್ ಲೀಟರ್ ಆಫ್ ಪೆಟ್ರೋಲ್ ಈ ಸರ್ಕಾರ ಕಲೆಕ್ಷನ್ ಮಾಡಿಕೊಂಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಈ ಟೈಮಲ್ಲಿ ಈ ಯಾವ ವರ್ಗಗಳಿವೆ ಅಟ್ಲೀಸ್ಟ್ ಆ ವರ್ಗಗಳಿಗಾದರೂ ಒಂದು ನೀವು ಸ್ವಲ್ಪ ಏನೋ ಒಂದು ಬೆನಿಫಿಟ್ ಮಾಡಿಕೊಟ್ಟಿ
ಆ ವರ್ಗಗಳಿಗೆ ಒಂದು ಒಂದು ಏನೋ ಒಂದು ಶಾಂತಿ ತರುವಂಗೆ. ಇವಾಗ ನೀವು ನಿಮ್ಗೆ ಗೊತ್ತಿದ್ದ ಹಾಗೆ ಟ್ಯಾಕ್ಸಿಗಳಲ್ಲಿ ಅಥವಾ ಇವಾಗ ಸವಿತಾ ಸಮಾಜದವರು ಬಾರ್ಬರ್ಸ್ ಅಥವಾ ಯಾವ ಒಂದು ಹತ್ರದಿಂದ ನೀವು ಮಾಡುವಂಥದ್ದ ಯಾವುದೇ ಒಂದು ಕೆಲಸ ಆಗಲಿ ಹೂ ಮಾರುವಂಥವ್ರಾಗಲಿ ಅವ್ರಿಗೆಲ್ಲ ಏನು ಬೆನಿಫಿಟ್ ಕೊಟ್ಟಿದೆ? ಆ ಕಾರಣದಿಂದ ಇವಾಗ ನೀವೇನು ನೋಡ್ತಿದ್ರಿ 4.6 crore ಜನ ಕಡು ಬಡತನಕ್ಕೆ ತಳ್ಳಿದ್ದಾರೆ ಅಂತ ಹೇಳಿದರೆ ಇದೇ ಕಾರಣದಿಂದ ಈ ಈ ಯಾವ ಒಂದು ವರ್ಗವನ್ನು ಕಾಂಗ್ರೆಸ್ ಪಕ್ಷ ಮೇಲ್ಗಡೆ ತೆಗೆದಿತ್ತು ಆ ಪಕ್ಷ ಆ ಒಂದು ಸೆಟ್ ಆಫ್ ಪೀಪಲ್ನ ಇವತ್ತು ಮತ್ತೆ ಕಡು ಬಡತನಕ್ಕೆ ತಳ್ಳಿದ್ದಾರೆ. ಅದಾದಮೇಲೆ ಇವಾಗ ನಾನು ಹೇಳಿದ ಒಂದು ಸಣ್ಣ ಉದಾಹರಣೆ ಅದೇನು ಅಂತ ಹೇಳಿದರೆ ಇವಾಗ ಎಕನಾಮಿಕ್ ಸರ್ವೇದಲ್ಲಿ 2-wheeler ಸೇಲ್ಸ್ ಎಷ್ಟಿದೆ ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಕಾರ್ ಸೇಲ್ಸ್ ಎಷ್ಟಾಗಿದೆ ಅದನ್ನು ಗಣನೆಗೆ ತಗೋತಾರೆ. ಅದರ ಅರ್ಥ ಏನು? ಅರ್ಥ ಏನು ಅಂತ ಹೇಳಿದ್ರೆ ನಾವು ಯಾವ ಶ್ರೀಮಂತರಿದ್ದಾರೆ ಅವ್ರ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ, ಬಡವ್ರು ಯಾರಿದ್ದಾರೋ ಅವ್ರ ಮೇಲೆ ನಾವು ನಿಗಾ ಇಡೋದೇ ಇಲ್ಲ ಅಂತ ಹೇಳಿದಂಗೆ ಫೋಕಸ್ ಬರುತ್ತೋ ಇಲ್ವೋ. ಸೊ ಅದಕ್ಕೋಸ್ಕರ ನಾನೇನು ಇವತ್ತು ಈ ಬಜೆಟ್ ಟೈಮಲ್ಲಿ ನಾವೇನು ರಾಜಕೀಯ ಮಾಡಬೇಕಾಗಿಲ್ಲ, ನಾವು ರಾಜಕೀಯದ ಸಂದರ್ಭ ಅಲ್ಲ ಇದು. ಬಟ್ ನಾವೇನು ಮಾಡ್ತಿದ್ದೀವಿ ಇವಾಗ ಈ ಈ ದುಡ್ಡನ್ನು ಅಟ್ಲೀಸ್ಟ್ ಯಾವ ಸೆಕ್ಟರ್ಸ್ ನೀವು ಕೊಡಬೇಕಾಗಿದೆ, ಇವಾಗ MSME ಸೆಕ್ಟರ್ ನೀವು ದುಡ್ಡು ಕೊಡಬೇಕಾಗಿದೆ, ಕೊಟ್ಟಿದ್ದಾರೆ ಅದು ನನ್ನ ಲೆಕ್ಕದಲ್ಲಿ ಇದು ಸಾಲಲ್ಲ ಅಂತ ನನ್ನ ಒಂದು ವಾದ. ಎರಡನೇ ವಿಚಾರ, ಉದ್ಯೋಗ ನೀವು ಕ್ರಿಯೇಷನ್ ನಿರ್ಮಾಣ ಮಾಡುವಂಥದ್ದಕ್ಕೆ ಇವಾಗ ಮೋದಿ ಸಾಹೇಬ್ರೆ ತಾನೆ ಹೇಳಿದ್ದು 2 crore ಉದ್ಯೋಗಗಳನ್ನು 2014 ನಾವು ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರೆ ಇವಾಗ 2.5 years ಆಯಿತು, ಎಷ್ಟು ಕೋಟಿ ಉದ್ಯೋಗಗಳನ್ನು ನಿರ್ಮಾಣ ಮಾಡಿದ್ದಾರೆ? 14.5 crore ಉದ್ಯೋಗ ನಿರ್ಮಾಣ ಮಾಡಿ 15 crore ಉದ್ಯೋಗ ನಿರ್ಮಾಣ ಮಾಡಿದ್ದಾರಾ? ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಲೆಕ್ಕ ಇಟ್ಕೊಂಡು ನಾವು ಪ್ರಶ್ನೆಗಳೇನು ಕೇಳ್ತಿದ್ದೀವಿ. ಇವಾಗ ನೀವು ಟಾಯ್ಲೆಟ್ ಮಾಡಿದ್ದೀರಿ, ಟಾಯ್ಲೆಟ್ ಮಾಡಿದ್ದಕ್ಕೆ ನೀವು ದೂರದಲ್ಲಿ ಟಾಯ್ಲೆಟ್ ಮಾಡೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಮಾಡಿದ ಪ್ರಯೋಜನ ಏನು? ಎಷ್ಟು ನಿಮಗೆ ಉದಾಹರಣೆಗಳು ಬೇಕಾಗಿವೆ ನಿಮಗೆ ಟಾಯ್ಲೆಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ? ಅಂತ್ಯೋದಯ ಸ್ಕೀಮಲ್ಲಿ ನಾವು ಟಾಯ್ಲೆಟ್ ಮಾಡಿದ್ದೀವಿ, ಅದಕ್ಕೆ ಕನೆಕ್ಷನೇ ಇಲ್ಲ, ಮನೆಯಿಂದ ದೂರ ಇರುತ್ತೆ, ಸುಮ್ಮನೆ ಒಂದು ಸ್ಟ್ರಕ್ಚರ್ ಮಾಡೋದಕ್ಕೆ ನೀವು ಬೇಕಾಗಿತ್ತ ನಿಮ್ಮ ಕೆಲಸ? ನಿಮ್ಮ ಟಾರ್ಗೆಟ್ ಅಚೀವ್ಮೆಂಟ್ ಇಸ್ ನಾಟ್ ದ ಇಶ್ಯೂ. ನೀವು ಜನರ ವಿಚಾರದಲ್ಲಿ ಹೇಗೆ ನೀವು ಸ್ಪಂದಿಸ್ತಾ ಇದ್ದೀರಿ, ಅವ್ರಿಗೆ ಹೇಗೆ ಅನುಕೂಲ ಆಗ್ತಾ ಇದೆ ಅಂತ ನಾನು ಅದಕ್ಕೋಸ್ಕರ ಭಟ್ರಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ದ ಟೈಮ್ ಟು ಡೂ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಅಲ್ಲ ಇದು ಬಜೆಟ್ ಮಾಡುವಂಥ ಸಂದರ್ಭ. ನಾವು ಬೇರೆ ಡಿಬೇಟಲ್ಲಿ ನಾವು ಬೇಕಾದ್ರೆ ಪಾಲಿಟಿಕ್ಸ್ ಮಾತಾಡ್ಕೊಳ್ಳೋಣ. ಬಟ್ ಪ್ರಶ್ನೆ ಮೂಲಭೂತವಾದೇನು ಪ್ರಶ್ನೆ ಇರುವಂಥದ್ದು ನೀವು ಮಾಡೋದಿದ್ರೆ ಯಾವ ಒಂದು ಸೆಕ್ಷನ್ ಮಾಡಬೇಕಾಗಿದೆ ಅದಕ್ಕೆ ಮಾಡ್ತಾ ಇದ್ದೀರೋ ಅನ್ನೋಂಥ ಪ್ರಶ್ನೆ ಅಷ್ಟೇ. ಓಕೆ, ಎಸ್ ವಿಶ್ವನಾಥ್ ಭಟ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮನ್ನು ಕಳಿಸ್ಕೊಡ್ತಿದ್ದೀನಿ ನಾನು. ಅಫ್ಕೋರ್ಸ್ ವಿಜೇಶ್ ಕಳಪ ನಮ್ಮ ಜೊತೆ ಇರ್ತಾರೆ, ಲೋಹಿತ್ ಅವ್ರು ಕೂಡ ನಮ್ಮ ಜೊತೆ ಇರ್ತಾರೆ. ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ಮಾನ್ಯ ಮಂತ್ರಿ ಮಹೋದಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಐ ಪ್ರೆಸೆಂಟ್ ದ ಬಜೆಟ್ ಫಾರ್ ದ ಇಯರ್ 2022-23.